ನಮ್ಮ ಅರ್ಚಕರು ಹೇಳುವ ಹಾಗೆ ಈ ಸ್ಟ್ರೈಟ್ ಅಲ್ಲೇ ನಾವು ನೋಡಿದ್ರೆ ವೆದರ್ ಏನಾದರೂ ಕ್ಲಿಯರ್ ಇದ್ರೆ ಮಂಗಳೂರಿನ ಸಮುದ್ರದ ಅಲೆಗಳು ಕೂಡ ಇಲ್ಲಿ ಕಾಣ್ತವೆ ಅಂತ ಅವರು ಹೇಳ್ತಾರೆ ಇದು ಇದೇ ಬೆಟ್ಟದ ಮೇಲಿರುವ ಧ್ಯಾನ ಗೃಹ ಅಂತೆ ಓಹೋಹೋ ಧ್ಯಾನ ಗೃಹ ನೋಡಿ ಹೇಗಿದೆ ಧ್ಯಾನ ಗೃಹ ನಾವು ಸಮುದ್ರ ಮಟ್ಟದಿಂದ 3500 ಅಡಿ ಮೇಲಿದ್ದೇವೆ ನಾವು ಅಲ್ಲಿ ಕಲ್ಲುಗಳ ಬಂಡೆ ಇದು ಆ ಬಂಡೆಗಳ ಮಧ್ಯ ಬಳಪತ್ ಕಲ್ಲಿನಿಂದನೇ ಟ್ಯಾಂಕ್ ಕಟ್ಟಿದ್ದಾರೆ ಎಷ್ಟು ವರ್ಷ ಆಗಿರಬಹುದು 1926 ಅದೇನದು ಧ್ಯಾನ ಗೃಹನ ಹಾ ಹಾ ಒಂದು ನಿಮಿಷ ಅಲ್ಲಿ ಹೋಗಕ್ಕಿಂತ ಮೊದಲು ಈ ವ್ಯೂನ ಒಂದ ಸಲ ತೋರಿಸ್ಬಿಡ್ತೀನಿ ಈ ಮೇಲ್ಗಡೆ ಬಂದ್ರೆ ಹೆಂಗ್ ಕಾಣುತ್ತೆ ನೋಡಿ ವೀಕ್ಷಕರೇ ನಿಜವಾಗ್ಲೂ ಕಳೆದು ಹೋಗ್ಬಿಡ್ತೀರಾ ನೀವು ಅಂತ ಇಲ್ಲಿ ಬಂದ್ಬಿಟ್ರೆ ನಿಮ್ಮ ನಿಮ್ಮ ಪೂರ್ವಿಕರು ಇಲ್ಲಿ ಇದ್ದಾ ಹೇಗೆ ನಮ್ಮ ಅಜ್ಜ ತಂದೆ ನಮ್ಮ ತಂದೆ ಕಾಲದಲ್ಲೆಲ್ಲ ಈ ಬೆಟ್ಟದ ಮೇಲೆ ಕೃಷಿಯನ್ನು ಮಾಡ್ತಿದ್ರು ಬೆಟ್ಟದ ಮೇಲೆ ಕೃಷಿ ಮಾಡ್ತಿದ್ರು ಅಮೆರಿಕನ್ ಬಿಗ್ ಮಾಸ್ಟರ್ ಅಬ್ರಹಾಂ ಲಿಂಕನ್ ಅಂತ ಸದನ ಅಮೆರಿಕ ದೇಶದ ಬೀಜವ ಟೊಮೆಟೊ ಹಣ್ಣಿನ ಬೀಜ ಅಂತ ಸಿಕ್ಕಿದ್ದೆ ಸದನ 2 3 4 ಕೆಜಿ ತಗೊಂಡು ಬೆಳೆದು ಹಣ್ಣನ್ನು ಬೆಳೆದು ಲೋಕಲ್ ಕಮ್ಮಡಿಗೆ ಆಗುಂಬೆ ಬಿದ್ರುಗಡೆ ಆಡೋಕೆ ಮಾರ್ತಿದ್ರು ಜೀವನ ನಡೆಸುತ್ತಿತ್ತು ಇದು ಇದೇ ಬೆಟ್ಟದ ಮೇಲಿರುವ ಧ್ಯಾನ ಗೃಹ ಅಂತೆ ಓಹೋಹೋ ಧ್ಯಾನ ಗೃಹ ನೋಡಿ ಹೇಗಿದೆ ಧ್ಯಾನ ಗೃಹ ಏನಿದು ಇಲ್ಲಿ ಲಿಂಬೆಹಣ್ಣದು ಕತೆ ಅದು ಪಾಪ ವಿಮೋಚನ ಸರ್ವಾನಂದ ಇತಿಹಾಸ ಪಡಿಸಿದ ಸದನ ನಾವು ಭಕ್ತಿ ಭಾವದಿಂದ ಧ್ಯಾನ ಮಾಡಿ ಹಾ 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 ದೇವರನ್ನು
ನೆನೆಸಿಕೊಂಡು ಲಿಂಬೆಹಣ್ಣು ಹಾಕಿದಾಗ ಆ ಲಿಂಬೆಹಣ್ಣು ಹಾಕಿದ ಲಿಂಬೆಹಣ್ಣು ಭಕ್ತಿಯಿಂದ ಹಾಕಿದ ಲಿಂಬೆಹಣ್ಣು ಮುಳುಗಿ ಹುಂಚದ ಮುಚ್ಚಿನಕೆಯಲ್ಲಿ ಮೇಲ್ ಕಾಣಿಸ್ಕೊಡ್ತಂತ ಪ್ರತೀತಿ ಇದೆ. ಭಕ್ತಿ ಭಾವದಿಂದ ಹಾಕಿದಾಗ ಮುಳುಗೋದು. ಸಾಧು ಸಂತನ ದರ್ಶನ ಆಗ್ತಾ ಇದೆ. ಈ ದೇವಾಲಯದ ಈ ಬಸದಿಯ ಈ ಸೈಲೆನ್ಸ್ನೆಸ್ ಇದೆಯಲ್ಲ, ಇದು ನನ್ನನ್ನು ಕೂಡ ಒಮ್ಮೆ ಭಯಭೀತಿಯನ್ನು ನಡೆಸ್ತಾ ಇದೆ. ಕತ್ತಲು ಕವಿತೆ ಒಳಗಡೆ ಎರಡೇ ಎರಡು ದೀಪಗಳು ಆಗ್ತಾ ಇದೆ. ಬಸದಿಯೊಳಗಡೆ ಸ್ವರಾಜ ಕತ್ತನ್ನಾಡುತ್ತಾ ನಿಂತಿದ್ದಾನೆ. ಪೂರ್ತಿ ಕಲ್ಲಿನಿಂದಲೇ ಕಟ್ಟಲಾದಂತಹ ದೇವಸ್ಥಾನ.